ನಿಮ್ಮಿಂದ ನನಗೇನೂ ಆಗಬೇಕಾಗಿಲ್ಲ. ನಿಮ್ಮ ಇಷ್ಟ ಕಟ್ಕೊಂಡು ನನ್ನ ಲೈಫ್ನ ಕಷ್ಟ ಮಾಡ್ಕೊಳಕ್ಕಾಗಲ್ಲ. ನೀವೇನೇ ಹೇಳಿದ್ರು ನಾನು ಪ್ರೇಮನ ಮದುವೆ ಆಗಲ್ಲ. ಅಂದರೆ ಇದೇ ನೀನು ಕೊನೆ ನಿರ್ಧಾರನ? ಇದಕ್ಕಿಂತ ಮೊದಲನೇ ನಿರ್ಧಾರನೂ ಇದೆ, ಕೊನೆ ನಿರ್ಧಾರನೂ ಇದೆ. ಸರಿ ಹಾಗಾದ್ರೆ ವಿಶ್ವ, ವಿಶ್ವ ಎಲ್ಲಿ ಹೋಗ್ತಾ ಇದೆಯೋ? ಏನು ಅಮ್ಮ, ಯಾಕೋ ಅಪ್ಪಂಗೆ ಹಾಗೆ ಮಾತಾಡಿದೆ? ಅರ್ಥ ಮಾಡ್ಕೋತಾರೆ ಅನ್ಕೊಂಡು ಸಿಟ್ಟು ಮಾಡ್ಕೊಂಡು ಹೋದ್ರು ಅಷ್ಟೆ. ಅಯ್ಯೋ ಶಿವನೇ, ಈಗೇನಪ್ಪ ಮಾಡೋದು? ಮಧುರನ್ ಜೊತೆ ನನ್ನ ಮದುವೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಏನಕ್ಕೆ ನನ್ನ ನೋಡಿದ್ರೆ ನಿಮಗೆ ಮಾತಾಡಿಸ್ಬೇಕು ಅಂತ ಅನ್ಸಲ್ವಾ? ಅಷ್ಟೊಂದು ಕಮ್ಮಿ ಆಗ್ಬಿಟ್ಟು ನಾನು ನಿಮಗೆ. ಏನೋ ನಮ್ಮ ಅಣ್ಣ ಕರ್ದ ಅಂತ ನಾನು ಈ ಮನೆಗೆ ಬಂದೆ, ಇಲ್ಲಾಂದರೆ ನಾನೇ ಇಲ್ಲಿಗೆ ಬರ್ತೀನಿ ಹೇಳಿ. ನಾನು ಇಷ್ಟು ವರ್ಷ ಈ ಮನೆ ಬಿಟ್ಟು ಯಾಕೆ ದೂರ ಇದ್ದೆ ಅಂತ ಗೊತ್ತಾದ್ಗೆ? ಸ್ವಾಭಿಮಾನ, ಸ್ವಾಭಿಮಾನ. ನಾನು ನನ್ನ ತವ್ರ ಮನೆ ನಂಬ್ಕೊಳ್ದೆ ಬದು ಕಟ್ಕೋಬೇಕು ಅನ್ನೋ ಸ್ವಾಭಿಮಾನ. ಆದರೆ ಇಲ್ಲಿ ಎಲ್ಲರೂ ನನ್ನನ್ನು ಹೇಗೆ ನೋಡ್ತಿದ್ದಾರೆ ಗೊತ್ತಾ? ಏನೋ ನಾನೇ ಬೇಕು ಅಂತ ಮತ್ತೆ ಈ ಮನೆಗೆ ಬಂದಿರೋ ಹಾಗೆ ನೋಡ್ತಿದ್ದಾರೆ. ನಿಜ ಹೇಳಬೇಕು ಅಂದರೆ ನನ್ನಂಥ ದುರಾದೃಷ್ಟವಂತಲೋ ಬೇರೆ ಯಾರೂ ಇರಲ್ಲ ಅದಕ್ಕೆ. ಅಯ್ಯೋ ಹಾಗೆಲ್ಲ ಯಾಕೆ ಅನ್ಕೋತೀಯ ಸಾವಿತ್ರಿ? ನಾವ್ಯಾರೂ ನಿನ್ನ ಬಗ್ಗೆ ಆ ಥರ ಅಂದ್ಕೊಂಡಿಲ್ಲ. ಮತ್ತೆ ಯಾಕದ್ಗೆ ನನ್ನನ್ನು ಸರಿಯಾಗಿ ಮಾತಾಡಿಸ್ತಾ ಇಲ್ಲ? ಹಾಗೇನಿಲ್ಲ ಸಾವಿತ್ರಿ, ನಿನ್ಗೆ ಹಾಗೆ ಅನಿಸಿರ್ಬೋದು ಅಷ್ಟೇ. ಏನದ್ಗೆ ಇದೆಲ್ಲ? ಈ ಮನೇನ ನೆನೆಸ್ಕೊಂಡ್ರೆ ನನಗೆ ತುಂಬ ನೋವಾಗತ್ತೆ. ಈ ಮನೇಲಿ ಹುಟ್ಟಿರೋರು ಹೊರಗಡೆ ಇದ್ದಾರೆ, ಯಾರ್ಯಾರೋ ಬೀದಿಲಿ ಹೋಗೋರು ಈ ಮನೆಗೆ ಹತ್ರ ಆಗ್ತಾ ಇದ್ದಾರೆ. ಆ ಹುಡುಗಿ ಯಾರೋ ಪಾಪ ನಮ್ಮ ಪ್ರೇಮಗೋ ನಿಮ್ಮ ಅಮ್ಮರಿಗೂ ಮದುವೆ ಮಾಡಿಸೋದೆ ಧರ್ಮ ಅಂತ ಹೇಳ್ತು. ಚಿಕ್ಕ ಹುಡುಗಿ ಆದರೂ ಏನಂತೆ ನಿಜಾನೇ ಹೇಳಿದ್ಲು. ಆದರೆ ಆದರೆ ದೇವರು ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿರ್ತಾನೋ ಅದೇ ಆಗೋದು ಅಲ್ವಾ ಅದಕ್ಕೆ? ಅದನ್ನೇ ಸಾವಿತ್ರಿ ನಾನು ಹೇಳಕೊಟ್ಟಿದ್ದು. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಲ್ವಾ ಅದಕ್ಕೆ? ಆದರೆ ನನಗೊಂದು ದೊಡ್ಡ ನೋವಿದೆ. ಅದೇನು ಸಾವಿತ್ರಿ? ಮೊದಲೆಲ್ಲ ಪ್ರೇಮನೇ ನೀ ಮನೆ ಸೊಸೆ ಅಂತ ಬೀಸ್ತಾ ಇದ್ರಿ, ಊರೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ರಿ. ಆದರೆ ಈಗ ಆ ಮಾತೆ ಸೈಲೆಂಟ್ ಆಗಿಬಿಟ್ಟಿದೆ. ನನ್ನ ಮಗಳ ಮೇಲೆ ಒಂದು ಸ್ವಲ್ಪನೂ ಅಕ್ರೆ ಇಲ್ಲ, ಪ್ರೀತಿ ಇಲ್ಲ. ನನ್ನ ಮಗಳು ಎಷ್ಟು ನೋವು ಮಾಡ್ಕೋತಾ ಇದ್ದಾಳೋ ಏನೋ. ಹಾಗಲ್ಲ ಸಾವಿತ್ರಿ, ಹಿರಿ ಅದಕ್ಕೆ ನನ್ನ ಮಾತು ಇನ್ನೂ ಮುಗ್ದಿಲ್ಲ. ನಮ್ಮ ಪ್ರೇಮ ಚಿಕ್ಕ ವಯಸ್ಸಿಂದ ಅಮರೇ ನನ್ನ ಗಂಡ ಅಂತ ಅಂದ್ಕೊಂಡು ಬೆಳೆದವಳು. ಆದರೆ ಏನು ಮಾಡೋದು, ಆ ದೇವರು ಅವಳಿಗೆ ಅವನ್ನ ಕೊಡ್ಲಿಲ್ವೇ. ಆದರೆ ಏನಂತೆ, ಅವಳ ಜೊತೆ ಒಂದು ನಾಲ್ಕು ಮಾತು ಪ್ರೀತಿಯಿಂದ ಆಡ್ಬೋದಲ್ವಾ? ನೋಡು ಸಾವಿತ್ರಿ, ನಾವ್ಯಾರನ್ನ ಈ ಮನೆ ಸೊಸೆ ಮಾಡ್ಕೋತೀವಿ ಅನ್ನೋದು ಮುಖ್ಯ ಅಲ್ಲ. ನನ್ನ ಮಗ ಯಾರನ್ನು ಇಷ್ಟಪಡ್ತಿದ್ದಾನೆ ಅನ್ನೋದು ಮುಖ್ಯ. ಅಮರ್ ಮಧುರನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡಿದ್ದಾನೆ, ಅವಳೇ ಈ ಮನೆಗೆ ಸೊಸೆ ಆಗೋಳು. ಆದರೆ ಆ ಹುಡುಗಿನ ಯಾರು ಮಾತಾಡಿಸ್ತಾನೆ ಇಲ್ವಲ್ಲ ಅದಕ್ಕೆ? ಅಮರ್ ಪ್ರಾಣಕ್ಕಿಂತ ಹೆಚ್ಚಾಗಿರೋ ಹುಡುಗಿನೇ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಲು, ಇದೆಂಥ ಲವ್ ಅದಕ್ಕೆ? ಈಗಲೇ ಹಾಗಾದರೆ ಮುಂದೆ ಅವಳು ನಿಮ್ಮನ್ನ ಇನ್ನೇನು ಚೆನ್ನಾಗಿ ನೋಡ್ಕೋತಾಳೆ? ನೋಡ್ಕೋಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ ಅದಕ್ಕೆ, ಹೇಗೆ ನೋಡ್ಕೋತಾಳೆ ಅನ್ನೋದು ನನ್ನ ಪ್ರಶ್ನೆ ಅಷ್ಟೆ. ಮಧುರಂಗೂ ಅಮರ್ ಕಂಡ್ರೆ ತುಂಬ ಇಷ್ಟ, ಆದರೆ ಇವತ್ತು ಯಾಕೆ ಹೀಗೆ ಮಾತಾಡಿದ್ಲು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಮನಸ್ಸಲ್ಲಿ ಏನೋ ಇಟ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಅವ್ರ ಬಗ್ಗೆ ಎಲ್ಲ ನನಗೆ ಯಾಕೆ ಬಿಡಿ, ನನ್ನ ಯೋಚನೆ ಇರೋದು ಬರೀ ನನ್ನ ಮಗಳು ಪ್ರೇಮ ಬಗ್ಗೆ. ಅವಳನ್ನು ನನ್ನ ಏನಾದರೂ ನೀವು ದೂರ ಮಾಡೋಕ್ಕೆ ನೋಡಿದ್ರೆ ನಾನು ಇನ್ನೂ ಮಾನಸಿಕವಾಗಿ ಕುಗ್ಗೋಗ್ತೀನಿ ಅದಕ್ಕೆ. ನನಗೆ ನಿನ್ನ ಮೇಲೆ ದ್ವೇಷನ ಸಾವಿತ್ರಿ, ನಿಮ್ಮನ್ನು ದೂರ ಮಾಡ್ಕೊಳ್ಳೋಕ್ಕೆ. ದ್ವೇಷ ಏನೂ ಇಲ್ಲ ಬಿಡಿ ಅದಕ್ಕೆ, ನಿಮಗೂ ನನ್ನ ಮಗಳ ಮೇಲೆ ತುಂಬ ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಅವಳಿಗೂ ನಿಮ್ಮ ಮೇಲೆ ಅಷ್ಟೇ ಮಮಕಾರ ಇದೆ. ಪಾಪ ಯಾವಾಗಲೂ ಕೇಳ್ತಾ ಇರ್ತಾಳೆ ಮಹೇಶ್ವರಿ ಅತ್ತೆ ಏನಾದರೂ ಹೇಗಿದ್ದಾರೆ ಅಂತ.
ನಮ್ಮ ಅಮ್ಮರ ಜೊತೆ ಅವಳು ಮದುವೆ ಆಗಿದ್ರೆ ನಿಮ್ಮನ್ನ ಹೂವಲ್ಲಿಟ್ಟು ನೋಡ್ಕೋತಾ ಇದ್ರು. ಆದ್ರೆ ಏನ್ ಮಾಡೋದು, ಸುತ್ತ ಇಷ್ಟೊಂದ್ ಮುಳ್ಳಿರ್ಬೇಕಾದ್ರೆ ಹೂ ತರ ನೋಡ್ಕೊಳ್ಳೋದು ಕಷ್ಟನೇ ಬಿಡಿ. ಏನ ಸಾವಿತ್ರಿ, ನೀನ್ ಮಾತಾಡುದು ಒಂದೊಂದ್ಸಲ ಅರ್ಥನೇ ಆಗಲ್ಲ. ಇರ್ಲಿ ಬಿಡು ಸಾವಿತ್ರಿ, ನಿನ್ ಮಗಳು ನನ್ ಮನೆ ಸೊಸೆ ಆಗಕ್ಕೆ, ನನ್ ಮಗ ನಿನ್ನ ಅತ್ತೆ ಅಂತ ಕರೆಯಕ್ಕೆ ಇಬ್ರು ಅದೃಷ್ಟ ಮಾಡಿರ್ಬೇಕು. ಕರೆಯೋದಲ್ಲ ಮಹೇಶ್ವರಿ, ನನ್ ಮಗಳು ಈ ಮನೆಗೆ ನುಗ್ಗಿ ಜೋರಾಗಿ ಅತ್ತೆ ಅಂತ ಕಿರ್ಚಿದಾಳೆ, ನೋಡ್ತಾ ಇರು. ಅಮರ್, ನೀನು ನಿನ್ನ ಅಪ್ಪಂಗೆ ಈಗ ಮಾತಾಡಬಾರ್ದಾಗಿತ್ ಕಣೋ. ಇಷ್ಟು ದಿನ ಇಲ್ದಿರೋ ಅಪ್ಪ, ಈಗ ಯಾಕೆ ಅಜ್ಜಿ? ಏನು ಅಮರ್ ಹೀಗೆ ಮಾತಾಡ್ತಿದ್ಯಾ? ಹಾಗಾದ್ರೆ ನಿನ್ಗೆ ನಿನ್ನ ಅಪ್ಪಂಗಿಂತ ಅಮ್ಮಂಗಿಂತ ಅಜ್ಜಿಗಿಂತ ಆ ಮಧುರನೇ ಹೆಚ್ಚ? ಅಜ್ಜಿ, ನೀನು ಯಾಕೆ ಈ ಥರ ಮಾತಾಡ್ತಿದ್ಯಾ? ಅಪ್ಪ ಅಂದರೆ ಅರ್ಥ ಮಾಡ್ಕೊಳ್ಳೋರು, ಈ ಥರ ಮದುವೆ ಮಾಡ್ಕೊಂತ ಬಲವಂತ ಮಾಡೋರಲ್ಲ. ವಿಶ್ವ, ಏನು ಇದೆಲ್ಲ? ನಿನ್ನ ಮೊಮ್ಮಗನು ಓದಿಸಿದ್ಯಲ್ಲ, ಅವನೇ ಓದೋಣ ಕೇಳು. ಅಮ್ಮ ಏನದು ಹೇಳು, ಯಾಕೆ ಸುಮ್ಮನೆ ಕೂತಿದ್ಯಾ? ಏನಂತ ಹೇಳ್ಬೇಕ? ನನಗೆ ಕ್ಯಾನ್ಸರ್ ಇದೆ, ಎಷ್ಟು ದಿನ ಬದುಕ್ತೀನೋ ಗ್ಯಾರಂಟಿ ಇಲ್ಲ. ಹೇ ವಿಶ್ವ, ನನಗೊತ್ತು ನಿನ್ ಸುಳ್ಳು ಹೇಳ್ತಾ ಇದ್ದೀಯ. ಪ್ರೇಮನ್ ಜೊತೆ ಅಮರ್ ಮದುವೆ ಮಾಡ್ಬೇಕು ಅಂತ ನೀನ್ ಹೇಗೆ ಹೇಳ್ತಿದ್ಯಲ್ವಾ? ನೋಡು ವಿಶ್ವ, ಅಮರ್ನ ಪ್ರೇಮನ್ ಜೊತೆ ಮದುವೆಗೆ ನಾನು ಒಪ್ಪಿಸ್ತೀನಿ ಕಣೋ. ನೀನ್ ಹೇಳ್ತಾ ಇರೋದು ಸುಳ್ಳು ಅಂತ ಹೇಳು ಹೇಳು. ಅಮ್ಮ, ನೀನು ಒಪ್ಪಿಸಿದ್ರು ಒಪ್ಪಿಸ್ದೇ ಇದ್ರು ನನಗೆ ಕ್ಯಾನ್ಸರ್ ಇರೋದು ನಿಜ. ಅಮ್ಮ, ನಾನು ಇಷ್ಟು ಸಡನ್ ಆಗಿ ಯಾಕೆ ಬಂದೆ ಗೊತ್ತಾ? ನನಗೆ ಕ್ಯಾನ್ಸರ್ ಇರೋದ್ರಿಂದ ಎಷ್ಟು ದಿನ ಬದುಕಿರ್ತೀನೋ ಗೊತ್ತಿಲ್ಲ. ಆದರೆ ನಾನು ಬದುಕಿರೋ ದಿನ ಆದರೂ ನನ್ನ ಫ್ಯಾಮಿಲಿ ಜೊತೆ, ನನ್ನ ಮಗನ ಜೊತೆ ಬದುಕಬೇಕು ಅಂತ ಬಂದೆ ಕಣಮ್ಮ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗನಿಗೆ ಮದುವೆ ಮಾಡಿಸಿ ಒಂದು 4 ದಿನ ಅವನ ಜೊತೆ ಜೀವನ ಮಾಡೋಣ ಅಂತ ಬಂದಿದ್ದೀನಿ. ಆದ್ರೆ ಇಲ್ಲಿ ನೋಡಿ, ನನ್ನ ಮಗ ನನ್ನ ಮಾತು ಕೇಳೋ ಥರ ಇಲ್ಲ. ಅಮ್ಮ, ಆ ದೇವರು ನನಗೆ ತುಂಬ ಅನ್ಯಾಯ ಮಾಡಿಬಿಟ್ಟ ಕಣಮ್ಮ. ಈ ಮನೇಲಿ ನಿಮ್ಮ ಜೊತೆ ಜಾಸ್ತಿ ದಿನ ಇರಬಾರ್ದು ಅಂತ ಹೊರದೇಶಕ್ಕೆ ಕಳಿಸ್ಬಿಟ್ಟ. ತಂದೆ ಮಾತನ್ನೇ ಕೇಳಿದ್ರು ಅಂತ ಮಗನ ಕೊಟ್ಟ. ಮಗನ ಮದುವೆ ನೋಡದೇ ಇರೋ ಥರ ಕಾಯಿಲೆನೂ ಕೊಟ್ಬಿಟ್ಟ ನನಗೆ. ಚೆನ್ನಾಗಿರಪ್ಪ,
ನಿಂಗೆ ಯಾವ ಹುಡುಗಿ ಇಷ್ಟ ಆಗುತ್ತೋ ಅದೇ ಹುಡುಗಿನ ಮದುವೆ ಮಾಡಿಕೊಂಡು ನೀನು ನಿಮ್ಮಜ್ಜಿ ನಿಮ್ಮಮ್ಮ ನಿನ್ನ ಹೆಂಡತಿ ಎಲ್ಲ ಸಂತೋಷವಾಗಿರಿ ನಾನು ಬದುಕಿರುವಾಗಲೂ ನನ್ನ ಆಸೆ ಈಡೇರಿಸಲ್ಲ ಅಂತ ಗೊತ್ತಾಗೋಯ್ತು ನಾನು ಸತ್ತ ಮೇಲಾದರೂ ನನ್ನ ಚಿತೆಗೆ ಬೆಂಕಿ ಇಟ್ಟು ನಿನ್ನ ಕರ್ತವ್ಯ ಮಾಡಪ್ಪ ಎಲ್ಲ ಚೆನ್ನಾಗಿರಿ ಚೆನ್ನಾಗಿರಿ ಇಲ್ಲಿ ಬರಕ್ ಹೋದ್ರಿ ಯಾಕೆ ಪ್ರೇಮ ಹಾಗೆ ಕೇಳ್ತಿದ್ಯಾ ಹಾಗಾದ್ರೆ ನಾನು ಇಲ್ಲಿಗೆ ಬರಬಾರ್ದ ಅದು ನಿಮ್ಮನ್ನು ಬರಬೇಡ ಅಂತ ಹೇಳಕ್ಕೆ ನಾನು ಯಾರಕ್ಕ ನೋಡು ಮತ್ತೆ ತಪ್ಪು ಪ್ರಶ್ನೆ ಕೇಳ್ತಿದ್ಯಾ ನೀನು ನನ್ನ ತಂಗಿ ನೀನು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಪ್ರೇಮ ನನಗೆ ಇಲ್ಲಿಗೆ ಬರಕ್ಕೆ ಹೇಳಿದ್ದು ಅಮರ್ ಅಮರಾ ಹೌದು ಪ್ರೇಮ ಅಮರ್ ಫೋನ್ ಮಾಡಿ ಪೂಜೆಗೆ ಬರಲೇಬೇಕು ಅಂತ ತುಂಬ ಫೋರ್ಸ್ ಮಾಡ್ದ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅದಕ್ಕೆ ಬಂದೆ ಬಟ್ ನಾನು ಪೂಜೆ ಕರೆದ ತಕ್ಷಣ ಬಂದ್ಲು ಅಂತ ಅಮ್ಮ ನಿನ್ ಮೇಲೆ ಇನ್ನೂ ಆಸೆ ಬೆಳೆಸ್ಕೊಂಡ್ರೆ ಕಷ್ಟ ಅಲ್ವಾ ಅಕ್ಕ ಬೆಳೆಸ್ಕೊಳ್ಳೋಕೆ ಇನ್ನೇನು ಆಸೆ ಉಳಿದಿಲ್ಲ ಬಿಡು ಪ್ರೇಮ ಅಮ್ಮ ನನ್ನ ಬಗ್ಗೆ ಎಲ್ಲ ಥರದ ಆಸೆ ಕನಸು ಕಂಡಾಗಿದೆ ಅಕ್ಕ ನೀವೇನಕ್ಕ ನೀವು ಅಲ್ಲಿ ನೋಡಿದ್ರೆ ಒಂಥರ ಮಾತಾಡ್ತೀರಾ ಇಲ್ಲಿ ನೋಡಿದ್ರೆ ಇನ್ನೊಂಥರ ಮಾತಾಡ್ತೀರಾ ಹಾಗಾದ್ರೆ ಅಮರ್ನ ಬಿಟ್ಕೊಡಕ್ ನಿಮ್ಗೆ ಇಷ್ಟ ಇಲ್ವಾ ಪ್ರೇಮ ಬಿಟ್ಕೊಡೋದು ಅಂದ್ರೆ ನಂಗೆ ಇಷ್ಟ ಇರೋದನ್ನ ನಿಮಗೆ ಕೊಡೋದು ಅಂತ ಆದ್ರೆ ಅಮರ್ ನನ್ನ ಹತ್ರ ಇಲ್ಲ ಅವನಾಗ್ಲೇ ನಿನ್ನ ಅವನು ಆಗ್ಬಿಟ್ಟಿದ್ದಾನೆ ಅಕ್ಕ ನೀವು ನನಗೆ ತುಂಬ ಕನ್ವಿನ್ಸ್ ಮಾಡ್ತಿದ್ದೀರಾ ನೋಡಿ ನನ್ನ ಹತ್ರ ಮಾತಾಡಿದಾಗೆ ಈ ಮನೇಲಿ ಯಾರ ಹತ್ರನೂ ಮಾತಾಡಬೇಡಿ ನಿಮ್ಮ ಮಾತು ಕೇಳಿಸ್ಕೊಂಡ್ರೆ ನಿಮ್ಗೆ ಇನ್ನೂ ಅಮರ್ ಮೇಲೆ ಲವ್ ಇದೆ ಅನ್ಕೊಂಡ್ಬಿಡ್ತಾರೆ ಇಲ್ಲ ಬಿಡು ಪ್ರೇಮ ನಾನು ಇವಾಗ ಯಾರ ಜೊತೆನೂ ಮಾತಾಡೋ ಸ್ಥಿತಿಲಿಲ್ಲ ಆದರೂ ನೀವು ಯಾಕೋ ಇಲ್ಲಿ ಬಂದು ದೊಡ್ಡ ತಪ್ಪು ಮಾಡಿಬಿಟ್ರಿ ಅಕ್ಕ ಪ್ರೇಮ ನಾನು ಇಲ್ಲಿಗೆ ಬಂದಿದ್ದು ನಿನಗೋಸ್ಕರನೇ ಕಣೆ ನನಗೋಸ್ಕರನ ಹೌದು ಪ್ರೇಮ ನಾನು ಇಲ್ಲಿಗೆ ಬಂದರೆ ಅಮರ್ ನಾನು ಏನು ಹೇಳಿದ್ರು ಕೇಳ್ತೀನಿ ಅಂತ ಹೇಳ್ದ ಅಕ್ಕ ನಮಗಿದೆ ಒಳ್ಳೆ ಚಾನ್ಸು ಇದನ್ನೇ ಆಯುಧವಾಗಿ ಇಟ್ಕೊಂಡು ಅಮರ್ ಜೊತೆ ನಮ್ಮ ಮದುವೆ ಬಗ್ಗೆ ಮಾತಾಡ್ಬಿಡಿ ಅಕ್ಕ ನೋಡಿ ಅಮರು ಅದು ಇದು ಅಂತ ಏನೇನೋ ಹೇಳ್ತಿರ್ತಾನೆ ಆದರೆ ನೀವು ಮಾತ್ರ ಅಮರ್ ನಿಮಗೆ ಕೊಟ್ಟಿರೋ ಮಾತು ಬಗ್ಗೆ ಮಾತಾಡಿ ಅಕ್ಕ ಅದಕ್ಕೆ ಅಲ್ವಾ ಪ್ರೇಮ ನಾನು ಬಂದಿದ್ದು ನನಗೆ ಗೊತ್ತಕ್ಕ ನೀವು ಮಾಡೋ ಪ್ರತಿ ಕೆಲಸದಲ್ಲಿ ಮಾತಾಡೋ ಪ್ರತಿ ಮಾತಲ್ಲಿ ನನಗೆ ಒಳ್ಳೇದು ಬಯಸ್ತೀರ ಅಂತ ಎಷ್ಟು ಹೇಳಿದ್ರು ಸಾಕಾಗಲ್ಲ ಆದರೂ ಇನ್ನೊಂದ್ಸರಿ ಹೇಳ್ತೀನಿ ಏನು ನೀವು ನನಗೆ ಅಕ್ಕನಾಗಿ ಸಿಕ್ಕಿದ್ದು ಏಳೇ ಜನ್ಮದ ಪುಣ್ಯ ಅಕ್ಕ ನನಗೆ ಪುಣ್ಯ ಏನೋ ಬೇಡ ಪ್ರೇಮ ನಿಮ್ಮ ಮದುವೆ ಆದರೆ ಅಷ್ಟೇ ಸಾಕು ಅಕ್ಕ ನನಗೋಸ್ಕರ ಇಷ್ಟೊಂದು ರಿಸ್ಕ್ ತಗೊಂಡು ತುಂಬ ಕಷ್ಟಪಡ್ತಿದ್ದೀರಾ ತುಂಬ ಥ್ಯಾಂಕ್ಸ್ ಅಕ್ಕ ಪ್ರೇಮ ಇಲ್ಲಿ ಯಾರು ಯಾರಿಗೋಸ್ಕರನೂ ಸುಮ್ಮನೆ ಕಷ್ಟಪಡಲ್ಲ ದೇವರು ನಿನ್ನನ್ನು ನನ್ನ ತಂಗಿಯಾಗಿ ಕೊಟ್ಟಿದ್ದಾನೆ ನಿನಗೋಸ್ಕರನೇ ನಾನು ಇದನ್ನೆಲ್ಲ ಮಾಡ್ತಾ ಇರೋದು ನನಗೂ ಅಷ್ಟೇ ಅಕ್ಕ ಆ ದೇವರು ನಿನ್ನ ಅಕ್ಕನಾಗಿ ಕೊಟ್ಟಿದ್ದಾನೆ ಅದಕ್ಕೆ ನೀನು ಅಮರ್ನ ಮದುವೆ ಆಗಬೇಕು ಅಂತ ಹೇಳಿದಾಗ ನಾನು ಹಳೇದನ್ನೆಲ್ಲ ಮರೆತು ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಕೊಂಡಿದ್ದು ಥ್ಯಾಂಕ್ಸ್ ಪ್ರೇಮ ನೀವು ಮಾಡ್ತಿರೋ ತ್ಯಾಗದ ಮುಂದೆ ನನ್ನ ಪ್ರೀತಿ ಕಾಣಲ್ಲ ಕಾಣಲ್ಲ ಬಿಡಿ ಅಕ್ಕ ಇಷ್ಟಪಟ್ಟವ್ರನ್ನ ಬಿಟ್ಕೊಡೋದು ತ್ಯಾಗ ಅನ್ಸ್ಕೊಂಡ್ರೆ ಯಾರ ಜೊತೆ ಮದುವೆ ಮಾಡಿಸಿದ್ರು ಅವ್ರನ್ನೇ ಇಷ್ಟಪಟ್ಟು ಬದುಕೋದು ಇನ್ನೂ ದೊಡ್ಡ ತ್ಯಾಗ ಪ್ರೇಮ ಅಕ್ಕ ನಿಮ್ಮ ಮಾತಿನ ಅರ್ಥ ನೀವು ಇಷ್ಟಪಟ್ಟಿದ್ದ ಅಮರ್ನ ನನಗೆ ಬಿಟ್ಕೊಡ್ತಿದ್ದೀರಾ ಅಂತನ ಏನೋ ಮಾತಿಗಾಗಂದೆ ಅಷ್ಟೇ ಪ್ರೇಮ ಸರಿ ಬಿಡು ಅಕ್ಕ ಮಾತಿಗಂತಿದ್ಯೋ ಮನ್ಸಲ್ಲಿರೋದಂತದ್ಯೋ ಯಾರಿಗ ಗೊತ್ತು ಪ್ರೀತ್ಸೂರ್ನ ಬಿಟ್ಕೊಡೋದು ನಿನ್ ಕರ್ಮ ಅವನನ್ನ ನಾನ್ ಪಡ್ಕೊಳ್ಳೋದು ನನ್ ಪುಣ್ಯ ಏನು ಅಮ್ಮರ್ ಇದು ಯಾಕೋ ಬರೀ ನನಗೆ ಹೀಗಾಗ್ತಾ ಇದೆ ನನ್ ಕಣ್ಣು ಮುಂದೆ ನಗ್ನಗ್ತಾ ಇರೋ ಮಗನಿಗೆ ಕ್ಯಾನ್ಸರ್ ಅಂದ್ರೆ ಏನೋ ಇದು ನನ್ನ ಜೀವ ಹಿಂಡ್ತಿದೆ ಕಡೋ ತಲೆ ಸುತ್ತಿದೆ ಮೈಯಲ್ಲಿ ಶಕ್ತಿ ಕುಂದುತ್ತಿದೆ ಕಣೋ ಚಿಕ್ಕ ವಯಸ್ಸಿಂದ ಅವನ ಆಸೆ ಪಟ್ಟ ಹಾಗೆ
ಇರೋಕ್ಕಾಗಲಿಲ್ಲ. ಈಗ ನಿನ್ನ ಮದುವೆ ಬಗ್ಗೆ ಆಸೆ ಇಟ್ಕೊಂಡಿದ್ದ, ಅದೂ ಆಗ್ತಾ ಇಲ್ಲ ಕಣೋ. ನೋಡು ಅಮರ್, ಯಾರು ಏನೇ ಹೇಳಿದ್ರು ನೀನು ನನ್ನ ಹತ್ರ ಬಂದು ಮಧುರ ಅಂದ್ರೆ ಇಷ್ಟ ಅಂತ ಹೇಳಿದ ತಕ್ಷಣ ನಾನು ಅವಳ ಜೊತೆನೆ ನಿನ್ನ ಮದುವೆ ಅಂತ ತೀರ್ಮಾನ ಮಾಡಿದ್ದೆ. ಆದ್ರೆ ಈಗ ಹೇಳ್ತಿದ್ದೀನಿ ಕಣೋ, ನೀನು ಪ್ರೇಮನ ಮದುವೆ ಆಗೋದೆ ಸರಿ. ಯಾಕಂದ್ರೆ ಪ್ರೀತಿಗಿಂತ ಪ್ರಾಣ ದೊಡ್ಡದು ಕಣೋ. ನಿನ್ನ ತಂದೆ ಜೊತೆಗೆ ಬೆಂಕಿ ಇಡೋದು ನಿನ್ನ ಕರ್ತವ್ಯ ಅಲ್ಲ, ಅವ್ರ ಆಸೆ ಪಟ್ಟ ಹಾಗೆ ನಡ್ಕೊಳ್ಳೋದು ನಿನ್ನ ಕರ್ತವ್ಯ. ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದ ಹುಡುಗಿನ ಮರೆಯೋದು ಸ್ವಲ್ಪ ಕಷ್ಟನೇ, ಆದರೆ ಒಂದು ಸಲ ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡು, ಆವಾಗ ನಿನ್ನ ಮನಸ್ಸಿಂದ ಪ್ರೀತಿ ಹೊರಗಡೆ ಹೋಗಿ ನಿಮ್ಮ ತಂದೆ ಆಸೆ ಪಟ್ಟಿದ್ದನ್ನು ಮಾಡಬೇಕು ಅಂತ ಆಸೆ ಹುಟ್ಟುತ್ತೆ. ಅಮರ್, ನೀನ್ ಪ್ರೇಮನ ಮದುವೆ ಆದ್ರೆ ನೀನ್ ಅವಳ ಜೊತೆ ಚೆನ್ನಾಗಿರೋಕ್ ಸಾಧ್ಯ ಇದೆ ಕಣೋ. ಆದ್ರೆ ನಿಮ್ಮಪ್ಪ ನಿನ್ನನ್ ಬಿಟ್ಟು ಹೋದ್ರೆ ಅವ್ರು ಮತ್ತೆ ವಾಪಸ್ ಬರೋಕ್ ಸಾಧ್ಯ ಇಲ್ಲ ಕಣೋ, ಅರ್ಥ ಮಾಡ್ಕೋ. ನೋಡು ಸಂತ್ರಿ, ನಾವ್ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಂಡಿಲ್ಲ, ನೀನು ಏನು ಯೋಚನೆ ಮಾಡದೆ ನಮ್ಮ ಜೊತೆ ಆರಾಮಾಗಿರು. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಬರ್ತೀನಿ ಅದಕ್ಕೆ, ಆದರೆ ಮತ್ತೆ ನನಗೆ ಏನಾದರೂ ಅವಮಾನ ಆದರೆ ಖಂಡಿತ ನಾನು ಬದುಕಿರಲ್ಲ ಅಷ್ಟೇ. ಸಾವಿತ್ರಿ, ಎಲ್ಲರೂ ನಾನು ಸಾಯ್ತೀನಿ ಸಾಯ್ತೀನಿ ಅಂದರೆ ನಾನೇನು ಮಾಡ್ಬೇಕು ಹೇಳು? ಈಗ ಏನಾಯ್ತತೆ, ಯಾಕಿಂಗ್ ಕಿಚ್ತಾ ಇದ್ದೀರಾ? ಅಮರು ಮಧುರ ಮದುವೆ ಆಗದಿದ್ರೆ ನಾನ್ ಸಾಯ್ತೀನಿ ಅಂತಾನೆ, ನೀನು ಮರ್ಯಾದೆ ಕೊಡದಿದ್ರೆ ಸಾಯ್ತೀನಿ ಅಂತೀಯ. ದೇವ್ರು ನನ್ನ ಮಗ ವಿಶ್ವನ್ನ ಏನತ್ತೆ ಹೇಳಿದ್ರಿ, ಯಾಕೆ ನಿಲ್ಸ್ಬಿಟ್ರಿ? ಅಣ್ಣನ ಬಗ್ಗೆ ಏನೋ ಹೇಳಿದ್ರಿ, ಏನಾಯ್ತಮ್ಮ? ಅದೇ, ಅವನು ಕೂಡ ಪ್ರೇಮ ಜೊತೆ ಅಮರ್ ಮದುವೆಗೆ ನಾವು ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತಾನೆ. ಎಲ್ರು ಈ ತರ ಮಾತಾಡ್ತಾ ಇದ್ರೆ ವಯಸ್ಸಾಗಿರೋ ನಾನು ತಡ್ಕೊಂಡು ಹೇಗೆ ಬದುಕ್ಬೇಕು ಹೇಳಿ? ನೋಡಿ ಅಮ್ಮ, ನಾನೇನೋ ಕೋಪದಲ್ಲಿ ಒಂದು ಮಾತಂದೆ ಅಷ್ಟೇ. ನಿಮ್ಮಮ್ಮಗ ಇಳಿದೆ ಏನೋ ಅಂದಿರ್ತಾನೆ, ಬಿಟ್ಬಿಡಿ. ಆದ್ರೆ ಅಣ್ಣ ಹೇಳಿರೋ ಮಾತಿನ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಯಾಕಂದ್ರೆ ಅಣ್ಣ ಒಂದ್ ಸರಿ ಏನಾದ್ರೂ ಮಾತ್ರ ಮನ್ಸಿಗೆ ಹಚ್ಕೊಂಡ್ರೆ ಬೇಗ ಅದನ್ನ ಬಿಡಲ್ಲ. ಹೌದು ಸಾವಿತ್ರಿ, ಈಗ ನಾವು ವಿಶ್ವ ಏನ್ ಹೇಳ್ತಾನೋ ಅದನ್ನ ಕೇಳ್ಬೇಕು, ಅವನ್ ಇಷ್ಟಪಟ್ಟದನ್ನ ನಡೆಸ್ಬೇಕು, ಅವನ್ ಮನಸ್ಸನ್ನ ನೋಯಿಸದೆ ನಡ್ಕೋಬೇಕು. ಯಾಕತೆ, ಏನಾಯ್ತು? ಅಮ್ಮ ಹೇಳೋದ್ರಲ್ಲಿ ಏನ್ ತಪ್ಪಿದೆ ಬಿಡಿ ಅತ್ಗೆ. ಅಣ್ಣ ಏನ್ ಆಸೆ ಪಟ್ರು ಅದನ್ನ ಮಾಡೇ ಮಾಡ್ತಾನೆ, ಅವನಿಗೆ ಅಡ್ಡ ಹೋಗಿ ಅವನ್ ಮನ್ಸನ್ನ ನೋಯಿಸ್ಬಾರ್ದು ಅಂತ ಅಮ್ಮ ಹೇಳ್ತಿರೋದು ಅಲ್ವಾ ಅಮ್ಮ? ಹೌದು ಸಾವಿತ್ರಿ. ಇನ್ಮೇಲೆ ಯಾರು ಈ ಮನೆಯಲ್ಲಿ ಅಶುಭದ ಮಾತುಗಳನ್ನ ಆಡಬಾರ್ದು. ನಡೀರಿ, ಎಲ್ಲ ಪೂಜೆ ಮಾಡೋಣ, ಆ ದೇವಿ ಎಲ್ಲ ನೋಡ್ಕೋತಾಳೆ.